ಯಾರು ಹಳೆ ರೇಷನ್ ಕಾರ್ಡ್ ಇದ್ದಂತವರಿಗೆ ಯಜಮಾನಿ ಅಂತ ಪರಿವರ್ತನೆ ಮಾಡೋಕೆ ಅವಕಾಶ ಕೊಟ್ಟಿದ್ರಿ. ಈಗ ಆಗಿದಾವೆ ಆಲ್ರೆಡಿ, ಅವ್ರದ್ದು ಇನ್ನೂ ಎರರ್ ಬರ್ತಾ ಇದೆ ಅವ್ರು ಅಪ್ಲೈ ಮಾಡೋಕೆ. ಅಪ್ಲೈ ಆದ್ಮೇಲೆ ಶೀಘ್ರದಲ್ಲಿ ಮತ್ತೆ ರೀಸ್ಟಾರ್ಟ್ ಆಗುತ್ತೆ. ಈಗ ಗೊಂದಲಗಳು ಆಗಬಾರದು ಅಂತ ಹೇಳಿ ತಾತ್ಕಾಲಿಕವಾಗಿ ಒಂದು ವಾರ ಇದನ್ನು ಮಾಡಿದ್ದೀವಿ. ಯಾಕಂದರೆ ಈಗೇನು ಹಣವನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ನಾವಂತರೂ ಈಗಾಗಲೇ ನಮ್ಮ ಇಲಾಖೆಯಿಂದ ಡಿ ಬಿ ಟಿಗೆ ಹೋಗಿಬಿಟ್ಟಿದೆ, ಟ್ರೆಸರಿಗೆ ಹೋಗಿದೆ, ಕೆ ಒನ್ನಿಂದ ಕೆ ಟೂಗೆ ಹೋಗಿ ಟ್ರೆಸರಿಗೆ ಈಗಾಗಲೇ ಹೋಗಿದೆ. ನಮ್ಮ ಇಲಾಖೆ ಅಧಿಕಾರಿಗಳ ಅಕೌಂಟ್ಗೆ ಈಗಾಗಲೇ ದುಡ್ಡು ಹೋಗಿ ಅಲ್ಲಿಂದ ಬ್ಯಾಂಕ್ಗಳಿಗೆ ಈಗಾಗಲೇ ಡಿ ಬಿ ಟಿ ಆಗಿದೆ. ಈ ಎಲ್ಲ ದುಡ್ಡು ಯಾಕಂದರೆ ಬ್ಯಾಂಕ್ನವ್ರಿಗೆ ಇಂತಿಷ್ಟೇ ದುಡ್ಡನ್ನು ರಿಲೀಸ್ ಮಾಡಬೇಕು ಅಂತ ಅವ್ರಿಗೆ ನಾರ್ಮ್ಸ್ ಕಂಡೀಷನ್ ಇರ್ತವೆ. ನಾವು ಯಾರ್ಯಾರಿಗೆ ಫಲಾನುಭವಿಗಳಿಗೆ ದುಡ್ಡು ಕೊಡಬೇಕು ಅದೆಲ್ಲ ಕಳಿಸ್ಬಿಟ್ಟಿದೆ. ಸುಮಾರು 1 ಕೋಟಿ ಮೇಲೆ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿಯ ದುಡ್ಡು ಹಂತ ಹಂತವಾಗಿ ಇನ್ನೊಂದು 2-3 ದಿನದಲ್ಲಿ ಕ್ಲಿಯರ್ ಆಗುತ್ತೆ. ನಾನು ನಿನ್ನೆ ಬೆಳಗ್ಗೆ ಕೇಳಿದಾಗ ಸುಮಾರು 59 ಲಕ್ಷ ಫಲಾನುಭವಿಗಳಿಗೆ ಈಗಾಗಲೇ ದುಡ್ಡು ಹೋಗಿದೆ. 7-8 ಲಕ್ಷ ಫಲಾನುಭವಿಗಳ ಅಕೌಂಟ್ ಎರರ್ ಬರ್ತಾ ಇದೆ. ಅಕೌಂಟ್ ಎರರ್ ಅಂತಂದ್ರೇನು? ಇದು ನಮ್ಮ ಇಲಾಖೆಯ ತಪ್ಪಲ್ಲ, ಇದು ಈ ಗವರ್ನೆನ್ಸ್ ತಪ್ಪಲ್ಲ. ಆ ಅಕೌಂಟನ್ನು ಅವ್ರು ಬಳಕೆನೇ ಮಾಡಿಕೊಂಡಿರಲಿಲ್ಲ, ಸೊ ಹಿಂಗಾಗಿ ಡೆಡ್ ಆಗಿರ್ತವೆ ಅಕೌಂಟು. ಆ 7-8 ಲಕ್ಷ ಫಲಾನುಭವಿಗಳ ಲಿಸ್ಟನ್ನು ತೆಗದಿ ಅಂದರೆ ದುಡ್ಡು ಅಪ್ಲೋಡ್ ಮಾಡಬೇಕಾದ್ರೆ ಹೋಗ್ತಾ ಇಲ್ಲ, ಕ್ರೆಡಿಟ್ ಆಗ್ತಾ ಇಲ್ಲ ಅಂಥವ್ರನ್ನ ಈಗಾಗಲೇ ನಮ್ಮ ಸಿ ಡಿ ಪಿ ಒಗಳಿಗೆ ಆಯಾ ಊರು ಆಯಾ ಫಲಾನುಭವಿಗಳ ಹೆಸರನ್ನು ನಾವೀಗೆಲ್ಲ ರಾಜ್ಯಾದ್ಯಂತ ಕಳಿಸ್ತಾ ಇದ್ದೀವಿ. ಸೊ ನಮ್ಮ ಸಿ ಡಿ ಪಿ ಒಗಳು ಅಂಗನವಾಡಿ ಕಾರ್ಯಕರ್ತರು ಸಹಾಯಕರ ಮೂಲಕ ಅವರವ್ರ ಮನೆಗೆ ನೀವು ಅಕೌಂಟನ್ನು ಸರಿ ಮಾಡಿಕೊಳ್ಳಿ ಅಂಥೇಳಿ ಈಗಾಗಲೇ ಶುರು ಮಾಡಿಕೊಂಡಿದ್ದಾರೆ. ಉಳಿದಿರುವಂಥ ಅಮೌಂಟು ನಾನು ಹೇಳಿದ್ನಲ್ಲ ನಿನ್ನೆ ಬೆಳಗ್ಗಿನವರೆಗೂ ಇಂತಿಷ್ಟು ಆಗಿದೆ ಅಂತ, ಬಹುಶಃ ನಾಳೆ ನಾಡ್ದು ಅಂದರೆ ಈ ವಾರ ಶನಿವಾರದ ಒಳಗಡೆ ಎಲ್ಲ ಫಲಾನುಭವಿ 1 ಕೋಟಿ ಮೇಲೆ ಫಲಾನುಭವಿಗಳಿಗೆ 2,000 ರೂಪಾಯಿ ಗೃಹಲಕ್ಷ್ಮಿಯ ದುಡ್ಡು ಹೋಗು. ಯಾರು ಹಳೆ ರೇಷನ್ ಕಾರ್ಡ್ ಇದ್ದಂಥವ್ರಿಗೆ ಯಜಮಾನಿ ಅಂತ ಪರಿವರ್ತನೆ ಮಾಡೋಕೆ ಅವಕಾಶ ಕೊಟ್ಟಿದ್ರಿ, ಈಗ ಆಗಿದಾವೆ ಆಲ್ರೆಡಿ, ಅವ್ರದ್ದು ಇನ್ನೂ ಎರರ್ ಬರ್ತಾ ಇದೆ ಅವರು ಅಪ್ಲೈ ಮಾಡೋಕೆ. ಅಪ್ಲೈ ಆದ್ಮೇಲೆ ಶೀಘ್ರದಲ್ಲಿ ಮತ್ತೆ ರೀಸ್ಟಾರ್ಟ್ ಆಗುತ್ತೆ. ಈಗ ಗೊಂದಲಗಳು ಆಗಬಾರದು ಅಂತ ಹೇಳಿ ತಾತ್ಕಾಲಿಕವಾಗಿ ಒಂದು ವಾರ ಇದನ್ನು ಮಾಡಿದ್ದೀವಿ. ಯಾಕಂದರೆ ಈಗೇನು ಹಣವನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ನಾವಂತರೂ ಈಗಾಗಲೇ ನಮ್ಮ ಇಲಾಖೆಯಿಂದ ಡಿ ಬಿ ಟಿಗೆ ಹೋಗಿಬಿಟ್ಟಿದೆ, ಟ್ರೆಸರಿಗೆ ಹೋಗಿದೆ, ಕೆ ಒನ್ನಿಂದ ಕೆ ಟೂಗೆ ಹೋಗಿ ಟ್ರೆಸರಿಗೆ ಈಗಾಗಲೇ ಹೋಗಿದೆ. ನಮ್ಮ ಇಲಾಖೆ ಅಧಿಕಾರಿಗಳ ಅಕೌಂಟ್ಗೆ ಈಗಾಗಲೇ ದುಡ್ಡು ಹೋಗಿ ಅಲ್ಲಿಂದ ಬ್ಯಾಂಕ್ಗಳಿಗೆ ಈಗಾಗಲೇ ಡಿ ಬಿ ಟಿ ಆಗಿದೆ. ಈ ಎಲ್ಲ ದುಡ್ಡು ಯಾಕಂದರೆ ಬ್ಯಾಂಕ್ನವ್ರಿಗೆ ಇಂತಿಷ್ಟೇ ದುಡ್ಡನ್ನು ರಿಲೀಸ್ ಮಾಡಬೇಕು ಅಂತ ಅವ್ರಿಗೆ ನಾರ್ಮ್ಸ್ ಕಂಡೀಷನ್ ಇರ್ತವೆ. ನಾವು ಯಾರ್ಯಾರಿಗೆ ಫಲಾನುಭವಿಗಳಿಗೆ ದುಡ್ಡು ಕೊಡಬೇಕು ಅದೆಲ್ಲ ಕಳಿಸ್ಬಿಟ್ಟಿದೆ. ಸುಮಾರು 1 ಕೋಟಿ ಮೇಲೆ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿಯ ದುಡ್ಡು ಹಂತ ಹಂತವಾಗಿ ಇನ್ನೊಂದು 2-3 ದಿನದಲ್ಲಿ ಕ್ಲಿಯರ್ ಆಗುತ್ತೆ. ನಾನು ನಿನ್ನೆ ಬೆಳಗ್ಗೆ ಕೇಳಿದಾಗ ಸುಮಾರು 59 ಲಕ್ಷ ಫಲಾನುಭವಿಗಳಿಗೆ ಈಗಾಗಲೇ ದುಡ್ಡು ಹೋಗಿದೆ. 7-8 ಲಕ್ಷ ಫಲಾನುಭವಿಗಳ ಅಕೌಂಟ್ ಎರರ್ ಬರ್ತಾ ಇದೆ. ಅಕೌಂಟ್ ಎರರ್ ಅಂತಂದ್ರೇನು? ಇದು ನಮ್ಮ ಇಲಾಖೆಯ ತಪ್ಪಲ್ಲ, ಇದು ಈ ಗವರ್ನೆನ್ಸ್ ತಪ್ಪಲ್ಲ. ಆ ಅಕೌಂಟನ್ನು ಅವ್ರು ಬಳಕೆನೇ ಮಾಡಿಕೊಂಡಿರಲಿಲ್ಲ, ಸೊ ಹಿಂಗಾಗಿ ಡೆಡ್ ಆಗಿರ್ತವೆ ಅಕೌಂಟು. ಆ 7-8 ಲಕ್ಷ ಫಲಾನುಭವಿಗಳ ಲಿಸ್ಟನ್ನು ತೆಗದಿ ಅಂದರೆ ದುಡ್ಡು ಅಪ್ಲೋಡ್ ಮಾಡಬೇಕಾದ್ರೆ ಹೋಗ್ತಾ ಇಲ್ಲ, ಕ್ರೆಡಿಟ್ ಆಗ್ತಾ ಇಲ್ಲ ಅಂಥವ್ರನ್ನ ಈಗಾಗಲೇ ನಮ್ಮ ಸಿ ಡಿ ಪಿ ಒಗಳಿಗೆ ಆಯಾ ಊರು ಆಯಾ ಫಲಾನುಭವಿಗಳ ಹೆಸರನ್ನು ನಾವೀಗೆಲ್ಲ ರಾಜ್ಯಾದ್ಯಂತ ಕಳಿಸ್ತಾ ಇದ್ದೀವಿ. ಸೊ ನಮ್ಮ ಸಿ ಡಿ ಪಿ ಒಗಳು ಅಂಗನವಾಡಿ ಕಾರ್ಯಕರ್ತರು ಸಹಾಯಕರ ಮೂಲಕ ಅವ್ರವ್ರ ಮನೆಗೆ ನೀವು ಅಕೌಂಟನ್ನು ಸರಿ ಮಾಡಿಕೊಳ್ಳಿ ಅಂಥೇಳಿ ಈಗಾಗಲೇ ಶುರು ಮಾಡಿಕೊಂಡಿದ್ದಾರೆ. ಉಳಿದಿರುವಂಥ ಅಮೌಂಟು ನಾನು ಹೇಳಿದ್ನಲ್ಲ ನಿನ್ನೆ ಬೆಳಗ್ಗಿನವರೆಗೂ ಇಂತಿಷ್ಟು ಆಗಿದೆ ಅಂತ, ಬಹುಶಃ ನಾಳೆ ನಾಡ್ದು ಅಂದರೆ ಈ ವಾರ ಶನಿವಾರದ ಒಳಗಡೆ ಎಲ್ಲ ಫಲಾನುಭವಿ 1 ಕೋಟಿ ಮೇಲೆ ಫಲಾನುಭವಿಗಳಿಗೆ 2,000 ರೂಪಾಯಿ